ವೀಕ್ಷಕ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ನಾನು ಸಂಗೈ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯಜ್ಜನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮಲಬದ್ಧತೆ, ಕಾನ್ಸ್ಟಿಪಿಕೇಶನ್ ಅಂತಾರೆ ಅದಕ್ಕೆ ಇಂಗ್ಲೀಷ್ನಾಗೆ. ಆ ಮಲಬದ್ಧತೆ ಅಥವಾ ಕಾನ್ಸ್ಟಿಪಿಕೇಶನ್, ಇದಕ್ಕೆ ಒಂದು ಮನೆ ಮದ್ದು ಮಾಹಿತಿ ನಿಮ್ಗೆ ಹೇಳ್ತೇನೆ ನಾನು. ಅದಕ್ಕೆ ಪೂರ್ವದೊಳಗೆ ನೀವೇನು ಮಾಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಬೇಕು, ನನಗೆ ಲೈಕ್ ಮಾಡಬೇಕು, ಶೇರ್ ಮಾಡಿ ಹುರುಪು ತುಂಬಬೇಕಂತೇಳಿ ನಿಮ್ಮಲ್ಲಿ ಕೇಳಿ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಮೂಲ ಉದ್ದೇಶ ಏನಪ್ಪ ಅಂದ್ರೆ ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಮ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಮೂಲ ಉದ್ದೇಶ. ಏನ್ರಿ ಮಲಬದ್ಧತೆ, ಮಲಬದ್ಧತೆ ಅಂದ್ರೆ ಪ್ರತಿಯೊಬ್ಬರಿಗೂ ಇರ್ತೈತೆ, ಅದು ಇಂಥವ್ರಿಗಿಲ್ಲ ಅನ್ನಂಗಿಲ್ಲ, ಪ್ರತಿಯೊಬ್ಬರಿಗೂ ಮಲಬದ್ಧತೆ ಆಗುತ್ತೆ. ಅದಕ್ಕೆ ಈ ಮುಂದಿನ ಸಾಮಗ್ರಿಗಳು ಬೇಕು ಇದನ್ನು ಮಾಡೋಕ್ಕೆ. ಒಂದು ದಿನಕ್ಕೆ ಇದು ನಾ ಹೇಳೋದು ಪ್ರಮಾಣ, ಒಂದೇ ದಿನಕ್ಕೆ, ಒಂದು ದಿನಕ್ಕೆ ಮಾತ್ರ ಬೇಕು ಹೇಳ್ತಾ ಇದ್ದೀನಿ ನಾನು. ನೀವು ನಿಮ್ಮ ಮಲಬದ್ಧತೆ ಹೋಗೋ ತನಕನೂ ಮಾಡ್ಕೋಬೇಕು. ಇದು ಏನು ಅಡ್ಡ ಪರಿಣಾಮ ಇಲ್ಲ, ಏನೂ ಇಲ್ಲಪ್ಪ, ಅಗ್ರಿ ಉತ್ತಮವಾದಂಥ ಮನೆ ಮದ್ದು ಐತಿ. ಏನು ಜೀರಿಗೆ ಪುಡಿ, ಜೀರಿಗೆ ತಿಂತೀರಿ ನೀವು, ಅದ್ರ ಪುಡಿ ಒಂದು ಟೇಬಲ್ ಚಮಚ ತೊಗೊರಿ, ಅಥವಾ ಒಂದು ಟೀ ಚಮಚ ತೊಗೊರಿ. ಟೇಬಲ್ ಚಮಚಕ್ಕಿಂತ ಟೀ ಚಮಚ ಇರ್ತಾರಲ್ಲ ಅದು, ಅಥವಾ ಇದು ಟೇಬಲ್ ಚಮಚದ ಅರ್ಧ ತೊಗೊರಿ, ಅರ್ಧ ದಾಲ್ಚಿನ ಚಕ್ಕಿ ಒಂದು ಇಷ್ಟಿಷ್ಟು ತುಂಡುಕೊಂಡು ಒಂದು ಎರಡು ಮೂರು ಹಾಕ್ರಿ. ಕಪ್ಪು ಉಪ್ಪು ಒಂದು ಚಿಟಿಕೆ, ಅಂದರೆ ಮೂರು ಬೆಳಿಗ್ಗೆ ಎಷ್ಟು ಬರ್ತೈತೆ ಅಷ್ಟು ಒಂದು ಚಿಟಿಕೆ. ಲಿಂಬೆಹಣ್ಣು ಒಂದು ಟೇಬಲ್ ಚಮಚ, ಲಿಂಬೆಹಣ್ಣಿನ ರಸ ಬೇಕು ಅಂದರೆ ನೀವು ಅರ್ಧ ಹಣ್ಣು ತೊಗೊಂಡ್ರೆ ಸಾಕು, ಸಾಕಾಗತ್ತೆ ಅಂತ ಅನ್ಸುತ್ತೆ ನನಗೆ. ಒಂದು ಅರ್ಧ ಹಣ್ಣು, ಎರಡು ಗ್ಲಾಸ್ ನೀರು ಬೇಕು, 500 ml ಅಂದರೆ ಎರಡು ಗ್ಲಾಸ್ 250 ml 250 ml 500 ml ಆಗುತ್ತೆ. 500 ml ಎರಡು ಗ್ಲಾಸ್ ನೀರು ಬೇಕು. ಇದನ್ನು ಹೆಂಗೆ ತಯಾರು ಮಾಡ್ಬೇಕಪ್ಪ ಅಂತಂದರೆ, ನೀವು ಇದನ್ನು ಮಂದು ಹುರಿಯುವಾಗ ಒಲೆ ಮ್ಯಾಗ ಇಟ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕಿ ಮಂದು ಹುರಿಯೊಳಗೆ ಕುದಿಸ್ಬೇಕು. ಏನು ಹಾಕಬೇಕು, ಜೀರಿಗೆ ಪುಡಿ ಹಾಕಬೇಕು ಹೇಳಿದ್ದಲ್ಲ, ಒಂದು ಟೀ ಚಮಚ ಅದ ಆತಿ, ಅಥವಾ ರೆಗ್ಯುಲರ್ ಚಮಚ ಆದರೆ ಈ ಟೇಬಲ್ ಚಮಚ ಆದರೆ ಅರ್ಧ ಹಾಕ್ರಿ. ದಾಲ್ಚಿನ ಚಕ್ಕಿ ತುಂಡು ಎರಡು ಮೂರು ತುಂಡು ಹಾಕ್ರಿ ಅಂತ, ಇಷ್ಟಿಟ್ಟಿಟ್ಟಿ ತಣ್ಣ ತಣ್ಣದು ದಾಲ್ಚಿನ ಚಕ್ಕಿ ತುಂಡು ಹಾಕಿದ್ರು ನಡೀತೈತಿ. ಆನಂತರ ಕಪ್ಪು ಉಪ್ಪು ಒಂದು ಚಿಟಿಕೆ ಹಾಕ್ರಿ, ಭಾಳ ಬೇಡದ ಒಂದು ಚಿಟಿಕೆ ಹಾಕಬೇಕು, ಹಾಕಿ ಕುದಬೇಕು, ಅದು ಮಂದು ಉರಿಯೋ ಕುದಿಸ್ಬೇಕು. ಕುದ್ದು 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 ಎಷ್ಟಕ್ಕೆ ಬರಬೇಕು, ಒಂದು ಗ್ಲಾಸ್ ಆಗ್ಬೇಕು ಅದು. ಒಂದು ಗ್ಲಾಸ್ ಆದಾಗ ಕೆಳಗಿಳಿಸಿ ಸೋಸಿಕೋಬೇಕು, ತಣ್ಣಗಾಗಬೇಕು. ತಣ್ಣಗಾಗಂದ್ರೆ ನಿಂಬೆಹಣ್ಣು ಹಾಕ್ಬೇಕು, ಅದಕ್ಕೆ ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು. ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡ್ಕೊರಿ, ಹಿಂಡಿಕೊಂಡು ಕುಡಿದ್ಬಿಡ್ರಿ, ಸೇವನೆ ಮಾಡಿರಿ. ಏನ್ರಿ ಇದನ್ನು ಸೇವನೆ ರಾತ್ರಿ ಊಟದ ನಂತರ ಇದನ್ನು ಸೇವನೆ ಮಾಡಿದ ನಂತರ ಏನು ತಿನ್ನಬಾರ್ದು ನೀವು. ಆ ಥರ ಇದನ್ನು ಸೇವನೆ ಮಾಡಿ ಮಲ್ಕೊಂಡು ಹೋಗಿ ಬೆಡ್ ಟೈಮ್ ಅಂತಾರಲ್ಲ, ಬೆಡ್ಡಿಗೆ ಹೋಗಿದ್ದಾಗ ಇದನ್ನು ಕುಡಿದು ಆರಾಮ ಮಲ್ಕೊಂಬಿಡ್ರಿ. ಇನ್ನೊಂದು ಏನು ಮಾಡೋಕಪ್ಪ ಅಂದರೆ ಎಳ್ಳು ಎಣ್ಣಿನ, ಎಳ್ಳು ಎಣ್ಣೆ ಅಂತಾರೆ ಸಿಗ್ತೈತಿ. ಎಳ್ಳು ಎಣ್ಣೆ ಅಂದರೆ ಎಲ್ಲಿ ಬೇಕಾದ ಎಲ್ಲ ಮಾರ್ಕೆಟ್ನಾಗ ಸಿಗ್ತೈತಿ, ಎಲ್ಲ ಬಿಗ್ ಬಜಾರ ಭಾಳ ಬಜಾರ ಎಲ್ಲ ಕಡೆ ಸಿಗ್ತೈತಿ ಎಳ್ಳು ಎಣ್ಣೆ. ಎಳ್ಳು ಎಣ್ಣೆ ತೊಗೊಂಬರ್ರಿ, ರಾತ್ರಿ ಮಲ್ಕೊಳ್ಳುವಾಗ ಒಂದು 4-5 ಹನಿ ಕೈಗೆ ಹಾಕೋರಿ, ಹಿಂಗೆ ಅಂಗೈಗೆ ಹಾಕ್ಕೊಂಡು ಮಕ್ಕಳಿಗೆ ಮಸಾಜ್ ಮಾಡ್ಕೋಬೇಕು. ರಾತ್ರಿ ಮಲ್ಕೊಳ್ಳುವಾಗ ಮಸಾಜ್ ಮಾಡ್ಕೋಬೇಕು. ಅದೇ ತರಣ ಬೆಳಗ್ಗೆ ಸ್ನಾನಕ್ಕೆ ಹೋಗೋಣ ಮುಂಚಿತ ಮತ್ತೊಂದು 2-3 ಹನಿ ಹಾಕ್ಕೊಬೇಕು, ಹಾಕ್ಕೊಂಡು ಮಸಾಜ್ ಮಾಡ್ಕೋಬೇಕು. ಎಲ್ಲಿ ಮಕ್ಕಳಿಗೆ ಹಾಕುವಾಗ ಮಸಾಜ್ ಮಾಡ್ಕೋಬೇಕಂತ. ಈ ಥರ ಮಾಡ್ಕೊತ ಬಂದಿರಿ ಅಂದ್ರೆ ನಿಮ್ಮ ಮಲಬದ್ಧತೆ ಅನ್ನೋದನ್ನು ನಿಮಗೆ ಗೊತ್ತಾಗೋದಿಲ್ಲ, ಐತೆ ಅನ್ನೋದು ಗೊತ್ತಾಗೋದಿಲ್ಲ. ಆ ನಮ್ಮನೆ ಕ್ಲೀನಾಗಿ ಮಾಡ್ಕೊತ ಹೋಗುತ್ತಾರೆ, ಅದ್ಭುತವಾದಂಥ ಮನೆ ಮದ್ದು ಐತಿದು. ಮತ್ತು ಯಾವ ಥರದ ಅಡ್ಡ ಪರಿಣಾಮ ಇಲ್ಲ, ಏ ಸೈಡ್ ಎಫೆಕ್ಟ್ ಐತೇನು, ನೋ ಸೈಡ್ ಎಫೆಕ್ಟ್. ಯಾಕೆ ತಿರುಗಿ ತಿಂತೀರಿ, ದಾಲ್ಚಿನ ಚಕ್ಕಿ ತಿಂತೀವಿ, ಕಪ್ಪು ಉಪ್ಪು ತಿಂತೀರಿ,
ಲಿಂಬೆಹಣ್ಣಿನ ರಸ ಕುಡಿತೀರಿ, ಹೌದಲ್ಲ? ನೀರು ಕುಡಿತೀರಿ. ಎಳ್ಳೆಣ್ಣೆಯನ್ನು ತಿನ್ಬೋದು, ಆದರೆ ನಾವು ಹೇಳೋದು ಎಕ್ಸ್ಟ್ರನಲ್ ಯೂಸಿಗೆ. ಮಕ್ಕಳಿಗೆ ಹಾಕ್ಕೊಂಡು ಎರಡು ಮೂರು ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡ್ಕೊಂಡು ಇಷ್ಟ ಏನು ರೀ? ಈ ಥರ ಮಾಡ್ಕೊತ ಬಂದಿರಂತ ನಿಮ್ಮ ಮಲಬದ್ಧತೆ ಅನ್ನೋದೇ ನಿಮ್ಮ ಲೈಫ್ನಾಗ ಬರೋದಿಲ್ಲ ಏನು ರೀ? ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಿದ್ರು ಮಾಡಿ, ಇದ್ರ ಉಪಯೋಗ ತೊಗೊಂಡು ನನಗೆ ಕಮೆಂಟ್ ಮಾಡ್ತಿಳಿಸ್ರಿ ಅಥವಾ ವಾಯ್ಸ್ ಮೆಸೇಜ್ ಕಳಿಸ್ರಿ. ಕಳಿಸ್ಬೇಕಾಗಿ ತಮ್ಮಲ್ಲಿ ಕಳಗಳೇ ಪ್ರಾರ್ಥನೆ ಮಾಡ್ತೀನಿ. ಮತ್ತು ನಮ್ಮ ಆಶ್ರಮದ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ. ಇದು ಗಳಿಕೆ ಆಶ್ರಮ ಅಲ್ಲವಯ್ಯ, ಬಳಕೆ ಆಶ್ರಮ. ಮತ್ತು ತೀರ್ಥದ ಮಾಹಿತಿ ತೊಗೊಂಡು ಬಿಟ್ಟಾಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.